ಬನ್ನಿ ಇದೀಗ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಶಿರಾಡಿ ಘಾಟ್ನಲ್ಲಿ ದಿನದಿಂದ ದಿನಕ್ಕೆ ಭೂಕುಸಿತ ಜಾಸ್ತಿ ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನ ಓಡಾಡೋದಕ್ಕೂ ಭಯ ಬೀಳುವಂತಹ ವಾತಾವರಣ ರಸ್ತೆಗಳು ಬಿರುಕು ಬೀಳ್ತಾ ಇವೆ ಕಾಮಗಾರಿಗಳು ಸರಿಯಾಗಿ ಆಗಿಲ್ಲ ಅನ್ನುವಂತಹ ಆರೋಪ ಹೀಗೆ ಈ ತರಹದ ಆರೋಪಗಳನ್ನ ಒಬ್ಬರ ಮೇಲೊಬ್ಬರು ರಾಜಕೀಯವಾಗಿ ಹಾಕ್ತಾನೆ ಹೋಗ್ತಾ ಇದ್ದಾರೆ ನಿಮ್ಮ ಪಕ್ಷದವ್ರು ಮಾಡಿದ್ದು ನಿಮ್ಮ ಪಕ್ಷದವ್ರು ಮಾಡಿದ್ದು ನೀವು ಮಾಡಿದ್ರಿ ನಿಮ್ಮ ಅವಧಿಯಲ್ಲಿ ಮಾಡಿದ್ರಿ ಹೀಗೆ ಆದ್ರೆ ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಕಂಡುಕೊಳ್ಳುವ ಪ್ರಯತ್ನ ಯಾರೂ ಕೂಡ ಮಾಡ್ತಾ ಇಲ್ಲ ಅಥವಾ ಅಲ್ಲಿ ಜನಜೀವನ ಯಾವ ರೀತಿ ನಡೀತಾ ಇದೆ ಅಲ್ಲಿ ಅಂದ್ರೆ ಈ ಹೆದ್ದಾರಿಯನ್ನೇ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮುಖ್ಯವಾಗಿ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು ಹೆದ್ದಾರಿಯಲ್ಲಿ ಈ ತರಹದ ಸಮಸ್ಯೆ ಆಗಿದೆ ಇದನ್ನ ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನ ಬಿಟ್ಟು ಕೇವಲ ಕಿತ್ತಾಟ ಮಾಡ್ಕೊಂಡು ಕೂತಿದ್ದಾರೆ ಸರ್ಕಾರದವರು ಅಥವಾ ಪಕ್ಷದವರು ಅಂತ ಹೇಳ್ಬೋದು ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ವಿಚಾರ ಏನಿದೆ ತಿಳಿದುಕೊಳ್ಳೋಣ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮುಗಿಯದ ಗೋಳು ಕಳಪೆ ಕಾಮಗಾರಿಗೆ ಸರ್ಕಾರದ ವಿರುದ್ಧ ವಿಪಕ್ಷ ಕಿಡಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮುಗಿಯದ ಅವಾಂತರ ರಾಜ್ಯ ರಾಜಧಾನಿ ಬೆಂಗಳೂರು ಹಾಗೂ ಬಂದರು ನಗರಿ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ರಾಜ್ಯದ ಪ್ರಮುಖ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಭಾರೀ ಮಳೆಯಿಂದಾಗಿ ಸೃಷ್ಟಿಯಾಗ್ತಾ ಇರುವ ಅವಾಂತರ ಮುಖ್ಯ ಹೆಸರೇ ತೆಗೆದುಕೊಳ್ತಾ ಇಲ್ಲ ಇನ್ನು ಸಕಲೇಶಪುರ ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಹೆಚ್ಚುತ್ತಾನೆ ಇದೆ ಈ ವಿಚಾರ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೂ ಕಾರಣವಾಗಿದೆ ಹಾಸನ ಜಿಲ್ಲೆಯ ಶಿರಾಡಿ ಘಾಟ್ನಲ್ಲಿ ಭೂಕುಸಿತದ ಗೋಳು ಮುಗಿತಾ ಇಲ್ಲ ಈ ಮಧ್ಯೆ ಭಾನುವಾರ ಹಾಸನ ಜಿಲ್ಲೆಯ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಮಳೆ ಹಾನಿ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಹಣ ಇಲ್ಲದೆ ಸರ್ಕಾರ ಪಾಪರ್ ಆಗಿದ್ದು ಜನರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ತಿಳಿಸಿದ್ದಾರೆ ಜೊತೆಗೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ನೆರವು ಕೊಡಿಸುವ ಭರವಸೆಯನ್ನ ಸಹ ನೀಡಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವರ್ಣಾಘಾತಕ್ಕೆ ಸಿಲುಕಿದ ಮಲೆನಾಡ ಭಾಗದ ಜನ ತತ್ತರಿಸಿ ಹೋಗಿದ್ದು ಹಾಸನ ಜಿಲ್ಲೆಯಲ್ಲೂ ಕೂಡ ಆಲೂರು ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ ಅದರಲ್ಲೂ ಬೆಂಗಳೂರು ಹಾಗೂ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ರಾಜ್ಯದ ಪ್ರಮುಖ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿ ಪದೇ ಪದೇ ಭೂಕುಸಿತ ಆಗ್ತಾ ಇದ್ದು ಆತಂಕದ ನಡುವೆ ವಾಹನಗಳು ಇವೆ ಭಾನುವಾರ ಬೆಳ್ಳಂಬೆಳಗ್ಗೆಯೇ ಹಾಸನಕ್ಕೆ ಆಗಮಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಂಪೂರ್ಣವಾಗಿ ಕುಸಿದುತ್ತಿರುವ ಸಕಲೇಶ್ಪುರ ತಾಲೂಕಿನ ಕೊಲ್ಲಹಳ್ಳಿಯ ಬಳಿ ಇರುವಂತಹ ಈ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಶಿರಾಡಿ ಘಾಟ್ನ ತಪ್ಪು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ಇನ್ನು ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿ ಬಗ್ಗೆ ಆಕ್ರೋಶ ಇದೆ ಈ ಬಗ್ಗೆ ಕೇಂದ್ರ ಸಾರಿಗೆ ಸಚಿವರ ಜೊತೆಗೆ ಚರ್ಚೆ ಮಾಡಿ ಅವರನ್ನೇ ಕರೆತರುವ ಯತ್ನ ಮಾಡ್ತೇನೆ ಅಂತ ಕುಮಾರಸ್ವಾಮಿ ತಿಳಿಸಿದ್ರು ನಾವು ನಿನ್ನೆಯಿಂದ ಹಲವು ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದೇವೆ ಆದ್ರೆ ರಾಜ್ಯದ ಆಡಳಿತ ಪಕ್ಷದ ನಾಯಕರು ನಾವು ಕರ್ನಾಟಕಕ್ಕೆ ಬರುವುದನ್ನೇ ಇಷ್ಟಪಡ್ತಾ ಇಲ್ಲ ಹಾಗಿದ್ರೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತೀರಿ ನಾನು ಪದೇ ಪದೇ ಬಂದರೆ ಅವರಿಗೆ ಕಾಲುಗಳು ನಡುಗುತ್ತವೆ ಅಂತ ಲೇವಡಿ ಮಾಡಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಜಿಲ್ಲೆಯಲ್ಲಿ ಮಳೆ ಆರಂಭಗೊಂಡಿದೆ ಏಳು ದಿನಗಳಿಂದ ಅಬ್ಬರಿಸಿ ಬೊಬ್ಬೆರಿದ ಮಳೆಯಿಂದ ಜಿಲ್ಲೆಯ ನದಿ ತೊರೆಗಳೆಲ್ಲ ತುಂಬಿ ಹರಿದು ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯ ಕೂಡ ಭರ್ತಿಯಾಗಿದೆ ಕಳೆದ ವರ್ಷದ ಭೀಕರ ಬರಗಾಲದಿಂದ ಕಂಗೆಟ್ಟಿದ ಜನರಿಗೆ ಮುಂಗಾರು ಮಳೆಯ ಅಬ್ಬರ ಖುಷಿಯನ್ನೇನು ತಂದಿದೆ ಆದರೆ ನಿರಂತರ ಮಳೆಯಿಂದಾಗಿ ಸಂಕಷ್ಟವೂ ಅಷ್ಟೇ ತರ್ತಾ ಇದೆ ಕುಸಿಯುತ್ತಿರುವ ಸೇತುವೆ ಮನೆಗಳು ಹೆದ್ದಾರಿಗಳೆಲ್ಲ ಆತಂಕ ಸೃಷ್ಟಿಪಡುವಂತೆ ಮಾಡಿದೆ ಬೆಟ್ಟ ಗುಡ್ಡಗಳ ಕುಸಿತ ಜೀವ ಭಯ ಸೃಷ್ಟಿ ಮಾಡಿವೆ ರಾಜ್ಯ ಸರ್ಕಾರ ಪರಿಹಾರ ನೀಡಲಿ ಇನ್ನು ಕುಮಾರಸ್ವಾಮಿ ಈ ಬಗ್ಗೆ ಆಗ್ರಹ ಪಡಿಸಿದ್ದಾರೆ ಸರ್ಕಾರ ಜನರ ನೆರವಿಗೆ ಧಾವಿಸಬೇಕು ಮಳೆಯಿಂದ ಮನೆಗೆ ನೀರು ನುಗ್ಗಿದೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮನೆ ಕುಸಿದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ತಿಳಿಸಿದ್ದಾರೆ ಇನ್ನು ಕೇಂದ್ರ ಸಚಿವರ ಪರಿಶೀಲನೆ ನಡೆಸಿದ್ರೆ ಏನಾಗುತ್ತೆ ಎಂಬ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಟಾಂಗ್ ಕೊಟ್ಟ ಆರ್ ಅಶೋಕ್ ಅವರು ಬರೋದಿಲ್ಲ ನಾವು ಬಂದು ನೋಡಿದ್ರೆ ಸಹಿಸೋದಿಲ್ಲ ಆದ್ರೆ ಅವರೇ ಬಂದು ನೋಡಲಿ ಎಂದು ಜನರ ಸಂಕಷ್ಟಕ್ಕೆ ನೆರವು ನೀಡಲಿ ಅಂತ ಅವರು ಒತ್ತಾಯಿಸಿದ್ದಾರೆ ರೀಲ್ಸ್ 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 ಎಲ್ಲೆಲ್ಲಿ ನೋಡಿದ್ರು ಕೂಡ ಬರೀ ರೀಲ್ಸ್ಗಳದ್ದೇ ಕಾರುಬಾರು ಶಾರ್ಟ್ಸ್ ಆಗಿರಬಹುದು ರೀಲ್ಸ್ ಆಗಿರಬಹುದು ಅಥವಾ ಫೇಸ್ಬುಕ್ನಲ್ಲಿ ನಲ್ಲಿ ಹಾಕುವಂತಹ ತುಣುಕು ವೀಡಿಯೋಗಳಾಗಿರಬಹುದು ಇವುಗಳದ್ದೇ ದರ್ಬಾರ್ ಆಗಿ ಹೋಗಿದೆ ಇದೀಗ ದೊಡ್ಡ ದೊಡ್ಡ ಮೂವಿ ನೋಡೋಕಿನ್ನ ತರಹ ರೀಲ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಜೊತೆಗೆ ನೋಡೋದು ತುಂಬಾನೇ ಕ್ರೇಜ್ ಆಗಿಬಿಟ್ಟಿದೆ ಈ ಕ್ರೇಜ್ ಇದೀಗ ಕೆ ಎಸ್ ಆರ್ ಮತ್ತು ಬಿ ಎಂ ಟಿಸಿ ಚಾಲಕರಿಗೂ ಹಾಗೆ ಕಾಣ್ತಾ ಇದೆ ಆ ಗಾಳಿ ಇತ್ತ ಕಡೆಯೂ ಬೀಸಿದ ಹಾಗೆ ಕಾಣ್ತಾ ಇದೆ ಹೀಗಾಗಿ ಇತ್ತೀಚೆಗೆ ರೀಲ್ಸ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಚಾಲಕರು ಮತ್ತು ನಿರ್ವಾಹಕರು ಹೀಗಾಗಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಭಾರಿ ವಾರ್ನಿಂಗ್ ಬಂದಿದೆ ಹಾಗಾದ್ರೆ ಏನು ಆ ವಾರ್ನಿಂಗ್ ಯಾಕೆ ಆ ವಾರ್ನಿಂಗ್ ಅನ್ನ ಕೊಡ್ಲಾಯಿತು ನೋಡೋಣ ಕೆ ಟಿ ಬಿಎಂಟಿಸಿ ಬಸ್ ಚಾಲಕರಲ್ಲಿ ಹೆಚ್ಚಾದ ರೀಲ್ಸ್ ಕ್ರೇಜ್ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಸರ್ಕಾರದಿಂದ ಚಾಲಕರಿಗೆ ಸಿಕ್ತು ಖಡಕ್ ಎಚ್ಚರಿಕೆ ರೀಲ್ಸ್ ಹುಚ್ಚಾಟದಿಂದಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಚಾಲಕ ನಿರ್ವಾಹಕರಲ್ಲಿ ಅತಿಯಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದ ಎಚ್ಚೆತ್ತುಕೊಂಡ ಸಾರಿಗೆ ಇಲಾಖೆ ಕೆಲಸದ ಸಮಯದಲ್ಲಿ ರೀಲ್ಸ್ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ ಇತ್ತೀಚಿನ ದಿನಗಳಲ್ಲಿ ಜನರು ಸೋಷಿಯಲ್ ಮೀಡಿಯಾ ರೀಲ್ಸ್ಗಳಿಗೆ ಹೆಚ್ಚು ಅಡಿಕ್ಟ್ ಆಗ್ತಾ ಇದ್ದಾರೆ ಅಲ್ಲದೆ ಈ ಗಳಿಂದಲೇ ಸಾಕಷ್ಟು ಫೇಮಸ್ ಆಗಿ ಜೀವನವನ್ನೇ ಬದಲಾಯಿಸಿಕೊಂಡು ಕೆಲವರನ್ನ ಸ್ಫೂರ್ತಿಯಾಗಿ ಪಡೆದು ಮತ್ತಷ್ಟು ಹುಚ್ಚಾಟಕ್ಕೆ ಇಳಿತಾ ಇದ್ದಾರೆ ಇಲ್ಲಿ ಚರ್ಚಿಸುವ ವಿಷಯ ಏನು ಅಂತ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿ ಚಾಲಕರು ನಿರ್ವಾಹಕರು ಕೂಡ ಈ ರೀಲ್ಸ್ ಗೋಳಿಗೆ ಬೀಳ್ತಾ ಇದ್ದಾರೆ ರೀಲ್ಸ್ ಮಾಡ್ತಾ ಪ್ರಯಾಣಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಎದುರುಗಿನ ಬಸ್ ಚೇಜ್ ಮಾಡೋ ರೀಲ್ಸ್ ಸಿಂಹಾದ್ರಿಯ ಸಿಂಹ ಸಿನಿಮಾದ ಸಿಂಹ ಸಿಂಹ ಸಾಂಗಿಗೆ ಪ್ರಯಾಣಿಕರಿಗೆ ಕೈ ಬೀಸಿಕೊಂಡು ರೀಲ್ಸ್ ಮಾಡೋದು ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಮಾಚಾರಿ ಸಿನಿಮಾದ ನುಗ್ಗೋಲೆ ಸಿಂಗಲ್ಲು ಸಾಂಗ್ ಗೆ ಡ್ರೈವಿಂಗ್ ಮಾಡಿಕೊಂಡು ರೀಲ್ಸ್ ಮಾಡೋದು ಭಯಾನಕ ಶಿರಾಡಿ ಘಾಟ್ ಸೆಕ್ಷನ್ ನಲ್ಲೂ ಕೂಡ ಡ್ರೈವಿಂಗ್ ಮಾಡಿಕೊಂಡು ರೀಲ್ಸ್ ಮಾಡೋದಕ್ಕೆ ಡ್ರೈವರ್ ಮುಂದಾಗ್ತಾ ಇದ್ದಾರೆ ಹೀಗೆ ಮಾಡ್ತಾನೆ ಪ್ರಯಾಣಿಕರ ಪ್ರಾಣವನ್ನ ಅಲೆಕ್ಕಿಸದೆ ರೀಲ್ಸ್ ಮಾಡ್ತಾ ಇರುವ ಡ್ರೈವರ್ಗಳ ಸಂಖ್ಯೆ ಹೆಚ್ಚಾಗಿದೆ ಇತ ಬಿಎಂಟಿಸಿ ಲೇಡಿ ಕಂಡಕ್ಟರ್ ನೀ ಡ್ರೈವರ್ ನಿನ್ನ ಅವರ ಸಾಂಗ್ ಗೆ ಬಿಎಂಟಿಸಿ ಬಸ್ ನಲ್ಲಿಯೇ ರೀಲ್ಸ್ ಮಾಡಿದ್ದಾರೆ ಇನ್ನು ರೀಲ್ಸ್ ಮಾಡೋದ ಹವ್ಯಾಸ ಮಾಡಿಕೊಂಡಿರುವ ಕೆ ಮತ್ತು ಬಿಎಂಟಿಸಿ ಸೇರಿದಂತೆ ಸಾರಿಗೆ ಇಲಾಖೆಯ ಚಾಲಕ ನಿರ್ವಾಹಕರಿಗೆ ಸಾರಿಗೆ ಸಚಿವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಬುಧವಾರ ಹುಬ್ಬಳ್ಳಿಯಲ್ಲಿ ರೀಲ್ಸ್ ಮಾಡುತ್ತಾ ಚಾಲಕನೋರ್ವ ಎತ್ತಿನ ಬಂಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ರೈತ ಗಂಭೀರವಾಗಿ ಗಾಯಗೊಂಡಿದ್ದು ಎರಡು ಹಸುಗಳು ಸಾವನ್ನಪ್ಪಿದ್ವು ಇನ್ನು ಈ ಘಟನೆ ನಂತರ ಎಚ್ಚೆತ್ತುಕೊಂಡ ಸಾರಿಗೆ ಸಚಿವರು ಇದಕ್ಕೆ ಪರಿಹಾರ ಹುಡುಕಲು ಕಡಿವಾಣ ಹಾಕೋದಿಕ್ಕೆ ಖಡಕ್ ನಿರ್ಧಾರವೊಂದನ್ನು ಕೈಗೊಂಡಿದ್ದಾರೆ ಒಂದು ವೇಳೆ ನೀವೇನಾದ್ರೂ ರೀಲ್ಸ್ ಮಾಡೋದು ಕಂಡು ಬಂದ್ರೆ ನಿಮ್ಮನ್ನ ಮನೆಗೆ ಕಳುಹಿಸ್ತೀವಿ ಅನ್ನುವಂತಹ ಇದೀಗ ಸಾರಿಗೆ ಸಚಿವರಿಂದ ಬಂದಿದೆ ಹಾಗಾಗಿ ಇನ್ಮೇಲಾದ್ರೂ ಇವರ ರೀಲ್ಸ್ ಹುಚ್ಚು ಕಡಿಮೆ ಆಗುತ್ತಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ನೋಡ್ಬೇಕು ಡೆಂಗ್ಯೂ ನಿಯಂತ್ರಣಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊಸ ಪ್ಲಾನ್ ಒಂದನ್ನ ಸೃಷ್ಟಿ ಮಾಡಿದ್ದಾರಂತೆ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಕಳೆದಷ್ಟು ವರ್ಷಗಳಿಂದ ಈ ವರ್ಷ ಅದರಲ್ಲೂ ಈ ಕಳೆದ ಎರಡು ಮೂರು ತಿಂಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಅತಿ ಹೆಚ್ಚಾಗಿ ದಾಖಲಾಗಿವೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬರೋಬ್ಬರಿ ನಾನ್ನೂರ ಎಂಬತ್ತಾರು ಕೇಸ್ಗಳು ದಾಖಲಾಗಿವೆ ಪಾಸಿಟಿವ್ ಡೆಂಗ್ಯೂ ಕೇಸಸ್ ದಾಖಲಾಗಿವೆ ಈ ಮೂಲಕ ಸಕ್ರಿಯ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗಿದೆ ಹೀಗಾಗಿ ಇದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಅಥವಾ ಕಡಿವಾಣ ಹಾಕೋದಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊಸ ಪ್ಲಾನ್ ಒಂದನ್ನು ರೂಪಿಸ್ಕೊಂಡಿದ್ದಾರೆ ಯಾಕಂದ್ರೆ ಏನು ಆ ಪ್ಲಾನ್ ನೋಡೋಣ ಡೆಂಗ್ಯೂ ನಿಯಂತ್ರಣಕ್ಕೆ ಹೊಸ ಪ್ಲಾನ್ ಜನರ ಜೀವ ಹಿಂಡ್ತಾ ಇರುವ ಡೆಂಗ್ಯೂ ಪ್ರಕರಣ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾನ್ನೂರ ಎಂಬತ್ತಾರು ಡೆಂಗ್ಯೂ ಪಾಸಿಟಿವ್ ದಾಖಲು ಕರ್ನಾಟಕದಲ್ಲಿ ಈ ವರ್ಷ ನಿರೀಕ್ಷೆಗೂ ಮೀರಿ ಊಹಿಗೂ ಸಿಗದಂತೆ ಡೆಂಗ್ಯೂ ಜ್ವರ ಜನರ ಜೀವ ಹಿಡ್ತಾ ಇದೆ ಕಳೆದ ವರ್ಷಕ್ಕೆ ಹೋಲಿಸಿ ನೋಡಿದರೆ ಈ ವರ್ಷ ದಾಖಲೆಯ ಪ್ರಮಾಣದಲ್ಲಿ ಡೆಂಗ್ಯೂ ಕೇಸ್ ಸವರದಿಯಾಗಿದೆ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಒಟ್ಟು ನಾನ್ನೂರ ಎಂಬತ್ತಾರು ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ ನಾನ್ನೂರ ಎಂಬತ್ತಾರಕ್ಕೆ ಏರಿಕೆಯಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಭಾನುವಾರ ಕೂಡ ಇನ್ನೂರ ತೊಂಬತ್ತಾರು ಡೆಂಗ್ಯೂ ಪಾಸಿಟಿವ್ ಕಂಡುಬಂದಿರುವುದು ಆತಂಕ ಸೃಷ್ಟಿಸಿದೆ ಡೆಂಗ್ಯೂ ನಿಯಂತ್ರಣಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿದ್ಧತೆ ಇನ್ನು ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿವೆ ಡೆಂಗ್ಯೂ ನಿಯಂತ್ರಣಕ್ಕೆ ಸೊಳ್ಳೆ ಪರದೆಯ ಮೊರೆ ಹೋಗಿವೆ ಡೆಂಗ್ಯೂ ರೋಗಿಗಳಲ್ಲಿ ಸೋಂಕಿನ ತೀವ್ರತೆ ತಡೆಯಲು ಸೊಳ್ಳೆ ಪರದೆಯನ್ನ ಬಳಕೆ ಮಾಡ್ತಾ ಇವೆ ಡೆಂಗ್ಯೂ ಬಂದವರಿಗೆ ಸೊಳ್ಳೆ ಪರದೆಯಿಂದ ಏನು ಉಪಯೋಗ ಅಂತ ಪ್ರಶ್ನೆ ಮಾಡೋದಾದರೆ ಡೆಂಗ್ಯೂ ಜ್ವರದಿಂದ ಬಳಲ್ತಾ ಇರೋರಿಗೆ ಗುಣಮುಖವಾಗುವ ಹೊತ್ತಿನಲ್ಲಿ ಮಾತ್ರ ಸೊಳ್ಳೆ ಕಚ್ಚಿದ್ರೆ ಸೋಂಕು ಹೆಚ್ಚು ತೀವ್ರಗೊಳ್ಳುವ ಸಾಧ್ಯತೆ ಇದ್ದು ಅಪಾಯಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಜಯನಗರ ಸಾರ್ವಜನಿಕ ಆಸ್ಪತ್ರೆಯು ಡೆಂಗ್ಯೂ ವಾರ್ಡ್ಗಳಿಗೆ ಹಾಗೂ ಜ್ವರದ ಪ್ರಮಾಣಗಳಿಂದ ದಾಖಲಾದ ರೋಗಿಗಳ ಬೆಡ್ಗೆ ಸೊಳ್ಳೆ ಪರದೆ ಹಾಕಿದೆ ಜೊತೆಗೆ ಆಸ್ಪತ್ರೆಗೆ ಬರುವ ಇತರೆ ರೋಗಿಗಳಿಗೂ ಕೂಡ ಡೆಂಗ್ಯೂ ಇಂದ ರಕ್ಷಣೆ ನೀಡಲು ಸೊಳ್ಳೆ ಔಷಧ ನಿಯಂತ್ರಣ ರೆಪ್ಲಿಕೇಟ್ ಅಳವಡಿಸಿದೆ ಇನ್ನು ಡೆಂಗ್ಯೂ ಆಸ್ಪತ್ರೆಗಳಿಂದ ಹರಡದಂತೆ ಹಾಗೂ ಸೊಳ್ಳೆಗಳು ಬರದಂತೆ ತಡೆಯುವುದಕ್ಕೆ ಜಯನಗರ ಆಸ್ಪತ್ರೆ ಮುಂದಾಗಿದೆ ಈ ಬಗ್ಗೆ ಜಯನಗರ ಸಾರ್ವಜನಿಕ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನಾಗಮೂರ್ತಿ ಮಾಹಿತಿ ನೀಡಿದ್ದಾರೆ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಉತ್ಸವಕ್ಕೆ ತಯಾರಿಯನ್ನ ನಡೆಸ್ಕೊಳ್ಲಾಗ್ತಾ ಇದೆ ಭರ್ಜರಿ ತಯಾರಿಯನ್ನ ಅಲ್ಲಿ ಮಾಡಲಾಗ್ತಾ ಇದೆ ಅಲ್ಲದೆ ಒಬ್ಬ ಶಾಸಕ ವಿಶೇಷವಾಗಿ ಒಂದು ಹರಕೆಯನ್ನ ಹೊಂದ್ಕೊಂಡಿದ್ದಾರೆ ಒಬ್ಬ ಮುಸ್ಲಿಂ ಶಾಸಕ ಚಾಮುಂಡೇಶ್ವರಿ ದೇವಿಗೆ ಹರಕೆ ಕಟ್ಕೊಂಡಿದ್ದಾರೆ ಹಾಗಾದ್ರೆ ಏನು ಆ ಹರಕೆ ಯಾರು ಈ ಒಂದು ಕರಗವನ್ನ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡೋದಿಕ್ಕೆ ಏನ್ ಕಾರಣ ನೋಡೋಣ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗಕ್ಕೆ ಸಿಎಂ ಡಿಸಿಎಂ ಆಗಲಿ ಎಂದು ಹರಕೆ ಕಟ್ಟಿಕೊಂಡ ಶಾಸಕ ಶಾಸಕನ ಇಷ್ಟಾರ್ಥ ಸಿದ್ಧಿ ಮಾಡ್ತಾಳ ತಾಯಿ ಚಾಮುಂಡಿ ಕಾಂಗ್ರೆಸ್ ಮುಸ್ಲಿಂ ಶಾಸಕ ಇಕ್ಬಾಲ್ ಹುಸೇನ್ ಅವರಿಂದ ರಾಮನಗರದಲ್ಲಿ ಅದ್ದೂರಿ ಚಾಮುಂಡೇಶ್ವರಿ ಕರಗ ಉತ್ಸವಕ್ಕೆ ತಯಾರಿಯನ್ನ ನಡೆಸ್ಕೊಳ್ಳಾಗ್ತಾ ಇದೆ ಭರದ ಸಿದ್ಧತೆಗಳು ನಡೀತಾ ಇದೆ ಇಡೀ ರಾಮನಗರ ಮಧುವನ ಗಿತ್ತಿಯಂತೆ ಶೃಂಗಾರಗೊಂಡಿದೆ ಹನ್ನೆರಡು ದೇವಸ್ಥಾನಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಮಡಲಕ್ಕಿಯನ್ನ ಸಮರ್ಪಣೆ ಮಾಡಿದ್ದಾರೆ ಈ ಮುಖಾಂತರ ಕರಗಕ್ಕೆ ಚಾಲನೆ ನೀಡಲಾಗಿದೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಬಹುಬೇಗ ಸಿಎಂ ಆಗುವಂತೆ ಶಕ್ತಿ ದೇವತೆ ಬಳಿ ಇಕ್ಬಾಲ್ ಹುಸೇನ್ ರವರು ಹರಕೆ ಸಹ ಹೊತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತಾ ಅನ್ನೋದನ್ನ ನಾವೆಲ್ಲ ಕೂಡ ಕಾದ್ ನೋಡಬೇಕಾಗಿದೆ ಇನ್ನು ಈ ವೇಳೆ ಮಾತನಾಡಿದಂತಹ ಇಕ್ಬಾಲ್ ಹುಸೇನ್ ರಾಮನಗರದಲ್ಲಿ ಶಕ್ತಿ ದೇವತೆಯ ಆರಾಧನೆ ನಡೆದಿದೆ ಇದು ಎಲ್ಲಾ ಧರ್ಮಗಳಿಗೂ ಕೂಡ ಶಾಂತಿ ಸಂದೇಶ ಸಾರುವ ಹಬ್ಬ ಸರ್ವ ಧರ್ಮದವರು ಸೇರಿ ಕರ್ಗ ಮಹೋತ್ಸವವನ್ನ ಮಾಡ್ತಾ ಇದ್ದೇವೆ ಈ ಮೂಲಕ ನಾವು ಒಂದೇ ಅಂತ ಸಂದೇಶ ಕೊಟ್ಟಿದ್ದೇವೆ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದೇ ಇಲ್ಲ ಎಂದರು ಮತ್ತೊಂದೆಡೆ ರಾಮನಗರ ಕರ್ಗಕ್ಕೆ ಕೋಟ್ಯಾಂತರ ಖರ್ಚು ಮಾಡಿದ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಶಾಸಕ ಇಕ್ಬಾಲ್ ಹುಸೇನ್ ಬೇರೆಯವರ ರೀತಿ ಮಾಡೋದಕ್ಕೆ ಆಗಲ್ಲ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ ಅದಕ್ಕೆ ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಇನ್ನು ಭಕ್ತಿ ಪೂರ್ವಕವಾಗಿ ಕೆಲಸ ಮಾಡ್ತೇನೆ ಪೂಜೆ ಅಲಂಕಾರ ಸಂಪ್ರದಾಯದಂತೆ ಎಲ್ಲವನ್ನ ಪಾಲನೆ ಮಾಡ್ತೇನೆ ಎಂದರು ಹಾಗೂ ಡಿ ಸಿ ಎಂ ಸಾಹೇಬರು ಬಹುಬೇಗ ಸಿಎಂ ಆಗುವ ಕೋರಿಕೆ ವಿಚಾರಕ್ಕೂ ಕೂಡ ಮಾತನಾಡಿದಂತಹ ಅವರು ಅವರು ಪಕ್ಷ ಕಟ್ಟಿದ್ದಾರೆ ಸಂಘಟನೆ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನನಗೆ ಆಸೆ ಇರಲ್ವಾ ಆಸೆ ಇದೆ ನನಗೂ ಕೂಡ ಹಾಗಾಗಿ ನಾನು ದೇವರ ಬಳಿ ಕೋರಿಕೆ ಇಟ್ಟಿದ್ದೇನೆ ಅಂತ ತಿಳಿಸಿದ್ರು ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಪ್ರತಿ ವರ್ಷ ಪ್ಯಾಕೇಜ್ಗಳು ಬರ್ತಾನೆ ಇರುತ್ತೆ ಈ ಟೂರ್ ಪ್ಯಾಕೇಜ್ ಗಳಂತ ಏನಿರುತ್ತವೆ ತುಂಬಾ ವಿಶೇಷವಾಗಿ ಸೌಲಭ್ಯಗಳನ್ನ ಕೊಡೋದ್ರ ಜೊತೆಗೆ ತುಂಬಾ ರಿಯಾಯಿತಿ ದರದಲ್ಲಿಯೂ ಕೂಡ ಪ್ರಯಾಣಿಕರನ್ನ ಅವರಿಗಿಷ್ಟವಾದ ಸ್ಥಳಗಳಿಗೆ ಓಡಾಡುವಂತಹ ಬಸ್ಸುಗಳು ಲಭ್ಯವಿರುತ್ತವೆ ಈ ಬಾರಿಯೂ ಕೂಡ ಮುಂಗಾರು ಮಳೆಯಿಂದ ಸಾಕಷ್ಟು ಜಲಾಶಯಗಳು ತುಂಬಿರುವಂತದ್ದು ಜಲಪಾತಗಳು ತುಂಬಿ ಹರಿತಾ ಇರುವಂತದ್ದು ಉಕ್ಕಿ ಹರಿತಾ ಇರುವಂತದ್ದು ಹೀಗಾಗಿ ಆ ಒಂದು ಪ್ರವಾಸಿ ಸ್ಥಳಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದೊಯ್ಯೋದಕ್ಕೆ ವಾಕರಸ ಅಂದ್ರೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದೀಗ ಸಜ್ಜಾಗಿದೆ ಬನ್ನಿ ಹಾಗಾದ್ರೆ ಟೂರ್ ಪ್ಯಾಕೇಜ್ಗಳು ಯಾವ ರೀತಿ ಇದೆ ಯಾವ್ಯಾವ ಸ್ಥಳಕ್ಕೆ ಹೋಗೋದಕ್ಕೆ ಯಾವ ದರವನ್ನ ನಿಗದಿ ಮಾಡಿದ್ದಾರೆ ನೋಡೋಣ ವಾಕರಸ ಸಂಸ್ಥೆಯಿಂದ ಸ್ಪೆಷಲ್ ಟೂರ್ ಪ್ಯಾಕೇಜ್ ಜಲಪಾತಗಳ ವೀಕ್ಷಣೆಗೆ ಮುಗಿಬೀಳ್ತಾ ಇರುವ ಪ್ರವಾಸಿಗರು ವಿಶೇಷ ಸಾರಿಗೆ ಸೌಲಭ್ಯದೊಂದಿಗೆ ಟೂರ್ ಮಾಡಿಸಲಾಗುವುದು ಪ್ರತಿ ಭಾನುವಾರ ಹಾಗೂ ರಜಾ ದಿನದಂದು ವಿಶೇಷ ಸಾರಿಗೆ ಸೌಲಭ್ಯದೊಂದಿಗೆ ಹುಬ್ಬಳ್ಳಿ ಧಾರವಾಡ ಹಾವೇರಿ ಚಿಕ್ಕೋಡಿ ಬೆಳಗಾವಿ ಗದಗ ವಿಭಾಗಗಳಿಂದ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ವಿಶೇಷ ಟೂರ್ ಪ್ಯಾಕೇಜ್ ಅನ್ನು ಘೋಷಿಸಲಾಗಿದೆ ದರ ಮಾಹಿತಿ ಇದೀಗ ನಾವು ಕೊಡ್ತಾ ಹೋಗ್ತೇವೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ ನಿರಂತರ ಧಾರಾಕಾರ ಮಳೆಯಿಂದಾಗಿ ರಾಜ್ಯದ ಎಲ್ಲಾ ಜಲ ಭರ್ತಿಯಾಗಿವೆ ಹೀಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡಲು ಮುಂದಾಗ್ತಾ ಇದ್ದಾರೆ ಸದ್ಯ ಪ್ರವಾಸಿಗರ ಅನುಕೂಲ ದೃಷ್ಟಿಯಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆ ವಿಶೇಷ ಟೂರ್ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ ಈ ಬಗ್ಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದೆ ಪ್ರತಿ ಭಾನುವಾರ ಹಾಗೂ ರಜಾ ದಿನದಂದು ವಿಶೇಷ ಸಾರಿಗೆ ಸೌಲಭ್ಯದೊಂದಿಗೆ ಹುಬ್ಬಳ್ಳಿ ಧಾರವಾಡ ಹಾವೇರಿ ಚಿಕ್ಕೋಡಿ ಬೆಳಗಾವಿ ಗದಗ ವಿಭಾಗಗಳಿಂದ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆ ಸಂಸ್ಥೆಯಿಂದ ವಿಶೇಷ ಟೂರ್ ಪ್ಯಾಕೇಜ್ ಅನ್ನು ಘೋಷಿಸಲಾಗಿದೆ ಇನ್ನು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ಗಾಗಿ ಲಿಂಕ್ ಅನ್ನು ಸಹ ಕೊಟ್ಟಿದೆ ಈ ಲಿಂಕ್ನ ಮೂಲಕ ನೀವು ಹೋಗಿ ವೆಬ್ಸೈಟ್ನಲ್ಲಿ ಬುಕ್ಕಿಂಗ್ ಅನ್ನು ಮಾಡಿಕೊಂಡ್ರೆ ನಿಮ್ಗೆ ಇಷ್ಟವಾದ ಸ್ಥಳವನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದಾಗಿದೆ ಬನ್ನಿ ಈಗ ಯಾವ್ಯಾವ ಸ್ಥಳದಿಂದ ಯಾವ್ಯಾವ ಸ್ಥಳಕ್ಕೆ ಹೋಗೋದಕ್ಕೆ ಬರೋದಿಕ್ಕೆ ಈ ವ್ಯವಸ್ಥೆ ಇರುತ್ತೆ ಅಂತ ನೋಡೋಣ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗದಿಂದ ಹುಬ್ಬಳ್ಳಿ ಜೋಗ್ ಫಾಲ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಐರಾವತ ಬಸ್ ಹೊರಡಲಿದ್ದು ಹೋಗಿ ಬರೋದಕ್ಕೆ ಇದು ಎರಡಕ್ಕೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಆರ್ನೂರು ರೂಪಾಯಿ ಪ್ರಯಾಣ ದರ ನಿಗದಿಪಡಿಸಲಾಗಿದೆ ಏಳು ಮೂವತ್ತರ ಗಂಟೆಗೆ ಹಂಸ ಬಸ್ ಹೊರಡಲಿದ್ದು ನಾನ್ನೂರ ಮೂವತ್ತು ರೂಪಾಯಿ ದರ ನಿಗದಿಯಾಗುತ್ತೆ ಎಂಟು ಹತ್ತಕ್ಕೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಹೊರಡಲಿದ್ದು ಮುನ್ನೂರ ಐವತ್ತು ರೂಪಾಯಿ ದರ ಇರುತ್ತೆ ಇನ್ನು ಧಾರವಾಡ ವಿಭಾಗದಿಂದ ಧಾರವಾಡ ದಾಂಡೇಲಿಗೆ ಏಳು ಮೂವತ್ತು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಮುನ್ನೂರ ನಲವತ್ತು ರೂಪಾಯಿ ಹಾಗೂ ಧಾರವಾಡ ಗೋಕಾಕ್ ಫಾಲ್ಸ್ಗೆ ಹೋಗೋದಕ್ಕೆ ಏಳು ಮೂವತ್ತರ ಹೊತ್ತಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೊರಡಲಿದ್ದು ಮುನ್ನೂರ ಎಪ್ಪತ್ತೈದು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಇನ್ನು ಹಾವೇರಿ ವಿಭಾಗದಿಂದ ನೋಡೋದಾದರೆ ಹಾವೇರಿ ಜೋಗ್ ಫಾಲ್ಸ್ಗೆ ಎಂಟು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ರೂಪಾಯಿ ಹಾಗೂ ರಾಣಿಬೆನ್ನೂರು ಜೋಗ್ ಫಾಲ್ಸ್ಗೆ ಎಂಟು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೊರಡಲಿದ್ದು ಮುನ್ನೂರ ಇಪ್ಪತ್ತು ರೂಪಾಯಿ ದರ ನಿಗದಿಪಡಿಸಿರುತ್ತೆ ಚಿಕ್ಕೋಡಿ ವಿಭಾಗದಿಂದ ನೋಡೋದಾದ್ರೆ ಚಿಕ್ಕೋಡಿ ಗೋಕಾಕ್ ಫಾಲ್ಸ್ಗೆ ಒಂಬತ್ತು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಇದಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಹಾಗೂ ಸಂಕೇಶ್ವರ ಗೋಕಾಕ್ ಫಾಲ್ಸ್ಗೆ ಒಂಬತ್ತು ಮೂವತ್ತಕ್ಕೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೊರಡಲಿದ್ದು ಇದಕ್ಕೆ ನೂರ ಅರವತ್ತು ರೂಪಾಯಿ ಮತ್ತು ನಿಪ್ಪಾಣಿ ಗೋಕಾಕ್ ಫಾಲ್ಸ್ಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಹೊರಡಲಿದ್ದು ಇನ್ನೂರ ಇಪ್ಪತ್ತು ರೂಪಾಯಿ ಪ್ರಯಾಣ ದರ ಇರಲಿದೆ ಬೆಳಗಾವಿ ವಿಭಾಗದಿಂದ ನೋಡೋದಾದ್ರೆ ಬೆಳಗಾವಿ ಗೋಕಾಕ್ ಫಾಲ್ಸ್ಗೆ ಒಂಬತ್ತು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಇದಕ್ಕೆ ನೂರ ತೊಂಬತ್ತು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಗದಗ ವಿಭಾಗದಿಂದ ನೋಡೋದಾದ್ರೆ ಗದಗ ಜೋಗ್ ಫಾಲ್ಸ್ ಬೆಳಗ್ಗೆ ಏಳು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಐನೂರು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಗದಗ ಗೋಕಾಕ್ ಫಾಲ್ಸ್ಗೆ ಎಂಟು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿರ್ಗಮಿಸಲಿದ್ದು ಐನೂರು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಇನ್ನು ಗದಗ ಗೋಕಾಕ್ ಫಾಲ್ಸ್ಗೆ ಎಂಟು ಗಂಟೆಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಹೊರಡಲಿದ್ದು ಮುನ್ನೂರ ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ